ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಮನೆಯಲ್ಲಿ ಗಣೇಶನ ಬಟ್ಟೆಲ್ಲ ಇಟ್ಬಿಟ್ಟು ಫೋಟೋಗೆ ಮಾಡ್ತೀವಿ, ಹೂವು ಹಾಕಿ ಪೂಜೆಯನ್ನ ಮಾಡ್ತೇವೆ. ನಮ್ಮೂರಲ್ಲಿ ಗಣೇಶನನ್ನ ಗಣೇಶ ಹಬ್ಬ ಆದ್ಮೇಲೆ ಊರಿನಲ್ಲಿ ಎಲ್ಲರೂ ಸೇರಿ ನಡೀತಾರೆ. ದೊಡ್ಡ ಗಣೇಶ ಮೂರ್ತಿಯನ್ನು ಇಕ್ಕಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮತ್ತು ತಮಟೆವಾದನ ಇದೆಲ್ಲ ಇಡೀ ಗಣೇಶನಲ್ಲಿ ಎರಡು ಕಡೆ ದೊಡ್ಡ ದೊಡ್ಡ ಆನೆಗಳಿದೆ. ಇಲ್ಲಿ ದೊಡ್ಡ ಗಣೇಶ, ಮತ್ತು ಶಿವ ಪಾರ್ವತಿ ಹಸುವಿದೆ, ಮತ್ತು ಇಲಿ ಇದೆ, ದೊಡ್ಡ ಗೋಪುರ ಇದೆ, ದೊಡ್ಡ ಗಣೇಶ. ಮತ್ತು ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ಪೂಜೆ ಆಗುತ್ತೆ. ಅದ್ಭುತವಾಗಿರುವಂತಹ ಗಣೇಶ ಸೂಪರಾಗಿದೆ. ಆಮೇಲೆ ತಮಟೆ ವಾದನ ಇರ್ತದೆ ಯಾವಾಗಲೂ ಸಾಯಂಕಾಲ ಹೊತ್ತು, ತಮಟೆ ವಾದನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹುಡುಗರೆಲ್ಲ, ಚೆನ್ನಾಗಿರುತ್ತೆ ನೋಡಿ. ಊರಿಗೆ ಒಂದು ಕಳೆಯನ್ನು ತಂದುಕೊಡುತ್ತೆ ಇದು ಹಬ್ಬ. ಇದೇ ಥರ ಬೇರೆ ಬೇರೆಯವರು ಸಹ ಬೇರೆ ಒಂದು ಆ ತಿಂಗಳಲ್ಲಿ ಇರ್ತಾರೆ. ಇದು ಕೋಳಿ ಬೆಳೆ ಫಾರಂ ಕೋಳಿ, ಕಲರ್ ಕಲರ್ ಕೋಳಿ, ಮಕ್ಕಳಿಗೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಆಡಿಸೋದಕ್ಕೆ ತಂದಿರುವಂಥ ಕೋಳಿಗಳು ನೋಡಿ. ಇದು ಕಲರ್ ಕಲರ್ ಕೋಳಿಗಳು ಹಳೆ. ಬೆಳಗ್ಗಿನ ನಾಷ್ಟಾಗೆ ಮ್ಯಾಗಿ, ಮ್ಯಾಗಿ ಇದಕ್ಕೆ ಟೊಮೊಟೊ, ಕಡಲೆಕಾಳು, ಮತ್ತು ಈರುಳ್ಳಿ, ಕೆಲವು ತರಕಾರಿಗಳನ್ನು ಹಾಕಿ ಮಾಡಿದರೆ ಚೆನ್ನಾಗಿತ್ತು ನೋಡಿ. ಮ್ಯಾಗಿ ನಾಷ್ಟಾಗೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ದೊಡ್ಡದು ಮ್ಯಾಗಿ, ಸೂಪರಾಗಿತ್ತು. ಆಮೇಲೆ ಸಂಜೆ ಊಟ ಒಂದು ಮುದ್ದೆ ಮತ್ತು ಕೋಸಿನ ಬಸ್ಸಾರು. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ. ಹಿಟ್ಟು ಅಷ್ಟು ಗಟ್ಟಿಯಾಗಿರುವಂಥದ್ದು, ಅಷ್ಟು ಒಂದು ಪೌಷ್ಟಿಕ ಆಗರ. ಮತ್ತು ಇದು ಕೋಸು ಸಹ ಒಂದು ಹೊಟ್ಟೆಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಈ ಥರ ಮುರ್ಕೊಂಡು ಅದರಲ್ಲಿ ಅದ್ದುಕೊಂಡು ಈ ಥರ ನುಂಗೋದು ಸೂಪರಾಗಿರುತ್ತೆ. ಉತ್ತಮವಾದಂತಹ ಒಂದು ಊಟ ಮುದ್ದೆ ಊಟ ಇರಲೇಬೇಕು ನಮಗೆ. ಸಾಯಂಕಾಲದ್ದು ಮುದ್ದೆ ಊಟ ಇರಲೇಬೇಕು. ಬಸ್ಸಾರು, ಬಸ್ಸಾರು ಭಾಳ ಖಾರವಾಗಿ ಇರ್ತದೆ. ಭಾಳ ಸೂಪರಾಗಿರುವಂತಹ ಒಂದು ಕಾಂಬಿನೇಷನ್ ಬಸ್ಸಾರು ಮತ್ತು ಮುದ್ದೆ ಊಟ.